ನಮಸ್ಕಾರ ನನ್ನ ಹೆಸರು ವಿ ರಾಜ ಅಂತ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಥಮ ಭಾಷೆ ಕನ್ನಡದ ಎಲ್ಲ ಮಕ್ಕಳಿಗೆ ಈ ಪುನರ್ಮನನ ತರಗತಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರೀತಿಯ ಮಕ್ಕಳೇ ಕನ್ನಡ ಎಷ್ಟು ಸುಂದರವಾದ ಭಾಷೆ ಅಲ್ವಾ ಒಬ್ಬರು ಕವಿ ಹೇಳ್ತಾರೆ ಕನ್ನಡವೆಂದರೆ ನನ್ನೆದೆ ಮಿಡಿಯುವುದು ಕನ್ನಡ ನಡೆನುಡಿ ಮನಮೆಚ್ಚುವುದು ಕನ್ನಡ ಕನ್ನಡ ಕನ್ನಡವೆನ್ನುವುದು ನನ್ನೆದೆ ತಂತಿಯು ದಿನ ದಿನ ಮಿಡಿಯುವುದು ಉನ್ನತ ಪರ್ವತ ಮಾಲೆಯ ಬೆಡಗನು ಸನ್ನುತ ಪರಿಮಳ ಗಂಧದ ಸೊಬಗನು ಚಿನ್ನದ ಗಣಿಯನು ಮೊರೆಯುವ ಕಡಲನು ಕನ್ನಡ ನಾಡಿನೊಳ ಅಲಯುತ ಕಂಡೆನು ಕಲಕಲನಾದದಿ ನದಿ ಹರಿದಾಡಿರೆ ಫಲಪುಷ್ಪಗಳಲ್ಲಿ ತರುಲತೆ ಕೂಡಿರೆ ಕಲರವ ಗಯೂತ ಶುಕಪಿಕ ಹಾಡಿರೆ ಚೆಲುವೆಲ್ಲೆಲ್ಲಿಯೂ ತುಂಬಿದೆ ನೋಡಿರೆ ಗಂಗ ಕದಂಬ ಚಲುಕ್ಯರ ಲೂಪರು ಸಂಗರ ಕಲಿಗಳು ರಟ್ಟ ವಿಕ್ರಮರು ಹಿಂಗದ ವಿಜಯಾನಗರದಿ ರಾಜರು ಸಂಗಡ ಕಳಚೂರ್ಯರು ಧರೆಯಾಳದರು ವಿದ್ಯಾರಣ್ಯರು ಮಧ್ವವರೆಣ್ಯರು ಸಿದ್ಧಿ ಪಡೆದರಿ ನಾಡಿನೊಳೆಲ್ಲರೂ ಸಿದ್ಧರು ಭಕ್ತಿ ಪ್ರಸಿದ್ಧರು ನಾಡಿನೊಳಿದ್ದರು ಕನಕ ಪುರಂದರ ಬಸವರು ಎಂಥ ಶ್ರೇಷ್ಠ ಮಹಾಪುರುಷರು ಸಾಧು ಸಂತರು ಕವಿ ಪುಂಗವರು ನಮ್ಮ ನಾಡನ್ನು ಶ್ರೀಮಂತಗೊಳಿಸಿದ್ದಾರೆ ಅಂಥ ನಾಡಿನಲ್ಲಿ ನಾವೆಲ್ಲ ಜನಿಸೋದಕ್ಕೆ ಪುಣ್ಯವನ್ನು ಮಾಡಿದ್ದೀವಿ ಮಕ್ಕಳ ಹತ್ತನೇ ತರಗತಿಯ ಮಕ್ಕಳಾದಂಥ ನಾವು ಈಗಾಗಲೇ ಗದ್ಯ ಪದ್ಯ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಇವತ್ತು ಕೆಲವು ವಿಚಾರಗಳ ಬಗ್ಗೆ ತಿಳ್ಕೋಣ ವ್ಯಾಕರಣ ಅಲಂಕಾರ ಛಂದಸ್ಸು ಈ ವಿಷಯಗಳ ಬಗ್ಗೆ ನಾವು ಪುನಃಸ್ಮರಣೆ ಪುನರ್ಮನನವನ್ನು ಇವತ್ತು ಮಾಡೋಣ ಮಕ್ಕಳೇ ವ್ಯಾಕರಣ ಅಂತಂದರೆ ಅನೇಕರಿಗೆ ಗೊಂದಲ ಅಂದರೆ ಎಷ್ಟು ಸುಲಭ ವ್ಯಾಕರಣ ಶುದ್ಧವಿರೇ ಭಾಷೆ ತಾನೊಲಿಯುವುದು ಯಾವ ಮುಜುಗರವಿಲ್ಲ ಸಂವಾದದಲ್ಲಿ ಇಡುನೇರ ಇಟ್ಟಿಗೆಯ ಭದ್ರ ಮನೆ ಕೌಶಲಕ್ಕೆ ಭಾಷೆ ಭಾವನೆ ಮುಕುರ ಮುದ್ದುರಾಮ ಕೆ ಸಿ ಶಿವಪ್ಪನವರು ಹೇಳ್ತಾರೆ ವ್ಯಾಕರಣ ಅನ್ನುವಂಥದ್ದು ಭಾಷೆ ಅನ್ನುವಂಥ ಕಟ್ಟಡಕ್ಕೆ ಅಡಿಪಾಯ ಇದ್ದ ಹಾಗೆ ಯಾವುದಾದ್ರೂ ಬೃಹತ್ ಭವನವನ್ನು ಕಟ್ಟಡವನ್ನು ಕಟ್ಟಬೇಕಾದರೆ ಭದ್ರವಾದಂಥ ತಳಹದಿಯನ್ನು ಹಾಕಬೇಕು ಬುನಾದಿಯನ್ನು ಹಾಕಬೇಕು ಹಾಗೆ ಒಂದು ಭಾಷೆಗೆ ಭದ್ರವಾದ ಬುನಾದಿ ಯಾವುದಪ್ಪ ಅಂದರೆ ಅದು ವ್ಯಾಕರಣ ಅದನ್ನು ನಾವಿವತ್ತು ಅಭ್ಯಾಸ ಮಾಡೋಣ ಪ್ರೀತಿಯ ಮಕ್ಕಳೇ ನಮ್ಮ ಪಠ್ಯಪುಸ್ತಕದಲ್ಲಿರುವಂಥ ವ್ಯಾಕರಣವನ್ನು ಬಿಟ್ಟು ಪರೀಕ್ಷೆಗೆ ಇನ್ಯಾವುದನ್ನು ಕೇಳೋದಿಲ್ಲ ಹಾಗಾಗಿ ಪಠ್ಯಪುಸ್ತಕವನ್ನು ಆಮೂಲಾಗ್ರವಾಗಿ ಓದಿದ್ರೆ ಸಾಕಾಗುತ್ತೆ ಹಾಗಾದರೆ ಪಠ್ಯಪುಸ್ತಕದ ಯಾವ್ಯಾವ ಪುಟಗಳಲ್ಲಿ ಯಾವ್ಯಾವ ವ್ಯಾಕರಣಾಂಶಗಳನ್ನು ನೀಡಿದ್ದಾರೆ ಅನ್ನೋದನ್ನು ಈಗ ನಾವು ಗಮನಿಸೋಣ ಹತ್ತು ಹನ್ನೊಂದು ಎಪ್ಪತ್ತೆಂಟು ಪುಟಗಳನ್ನು ನೋಡಿದ್ರೆ ವರ್ಣಮಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ ಸಿಗುತ್ತೆ ಮಕ್ಕಳೇ ಹಾಗೆ ಸಂಧಿಗಳು ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಉದಾಹರಣೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಪುಟ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಮಗ್ರವಾದಂಥ ಮಾಹಿತಿಯನ್ನು ನಾವಲ್ಲಿ ನೋಡಬಹುದು ಇನ್ನು ದ್ವಿರುಕ್ತಿಗಳ ಬಗ್ಗೆ ಪ್ರಶ್ನೆ ಬರುತ್ತೆ ಪರೀಕ್ಷೆಯಲ್ಲಿ ವಿರುಕ್ತಿಗಳ ಬಗ್ಗೆ ಏನಾದರೂ ಅನುಮಾನ ಬಂದರೆ ಗೊಂದಲ ಉಂಟಾದರೆ ಪುಟ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನ ತೆಗೆದರೆ ನಿಮಗೆ ಅಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಉದಾಹರಣೆ ಸಹಿತವಾಗಿ ನೀಡಿದ್ದಾರೆ ಇನ್ನು ಜೋಡು ನುಡಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಪುಟ ಇಪ್ಪತ್ತಾರಲ್ಲಿ ಉತ್ತರ ಇದೆ ಕಾಲಗಳ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅದರ ಬಗ್ಗೆ ಅನುಮಾನ ಪರಿಹರಿಸ್ಕೊಳ್ಬೇಕು ಅನ್ನೋ ಹಾಗಿದ್ದರೆ ಪುಟ ಮೂವತ್ತೈದರಲ್ಲಿ ಉತ್ತರ ಇದೆ ಅನ್ಯ ದೇಶಗಳ ಬಗ್ಗೆ ದೇಶ ಮತ್ತು ಅನ್ಯ ದೇಶಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಪರೀಕ್ಷೆಯಲ್ಲಿ ಪುಟ ನಲವತ್ತೈದು ಮತ್ತು ನೂರ ಹದಿನಾಲ್ಕರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇವೆ ಇನ್ನು ಲೇಖನ ಚಿಹ್ನೆಗಳ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ ಮಕ್ಕಳೇ ಪರೀಕ್ಷೆಗೆ ಪುಟ ನಲವತ್ತಾರು ನಲವತ್ತೇಳರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಗ್ರ ಮಾಹಿತಿ ಇದರಲ್ಲಿ ಸಿಗುತ್ತೆ ಇನ್ನು ವಾಕ್ಯ ರಚನೆಗೆ ಬ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಪರೀಕ್ಷೆಗೆ ನೀಡ್ತಾರೆ ಪುಟ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ವಾಕ್ಯರಚನೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ನೋಡಬಹುದಾಗಿದೆ ಮಕ್ಕಳೇ ಹಾಗೆ ಸಮಾಸಗಳ ಬಗ್ಗೆ ಪ್ರಶ್ನೆ ಬರುತ್ತೆ ಸಮಾಸಗಳಂದ್ರೇನು ವಿಧಗಳು ಯಾವ್ಯಾವುದು ಉದಾಹರಣೆಯ ಹೇಗೆ ಹೇಗೆ ಅದನ್ನು ಕಂಡುಹಿಡಿಯೋದು ವಿಗ್ರಹವಾಕ್ಯ ಮಾಡೋದು ಹೇಗೆ ಸಮಾಸವನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋವಂಥ ಅನುಮಾನಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಪುಟ ಐವತ್ನಾಲ್ಕು ಐವತ್ತೈದು ಮತ್ತು ಐವತ್ತಾರರಲ್ಲಿ ಮಾಹಿತಿ ಇದೆ ಇನ್ನು ತದ್ದಿತಾಂತಗಳ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ ಮಕ್ಕಳೇ ಮಕ್ಕಳು ಸ್ವಲ್ಪ ಗೊಂದಲವನ್ನು ಮಾಡ್ಕೊಳ್ತಾರೆ ಆದರೆ ಪಠ್ಯಪುಸ್ತಕದಲ್ಲಿರುವಂಥ ಉದಾಹರಣೆಗಳನ್ನ ಬಿಟ್ಟು ಬೇರೆ ಉದಾಹರಣೆಗಳನ್ನು ಕೊಡೋದಿಲ್ಲ ನಿಮಗೆ ಪುಟ ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳರಲ್ಲಿ ತದ್ದಿತಾಂತಗಳಿಗೆ ಸಂಬಂಧಪಟ್ಟಂಥ ಸಮಗ್ರವಾದಂಥ ಮಾಹಿತಿ ಇದೆ ಮಕ್ಕಳೇ ಇನ್ನು ಕೃದಂತಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ಮತ್ತು ತೊಂಬತ್ತೊಂದು ಪುಟಗಳಲ್ಲಿ ಇವೆ ನಾಮಪದಗಳಿಗೆ ವಸ್ತುವಾಚಕಗಳು ಗುಣವಾಚಕಗಳು ದಿಗ್ವಾಚಕಗಳು ಇದರ ಬಗ್ಗೆ ಎಲ್ಲ ಮಾಹಿತಿ ಪುಟ ಎಂಬತ್ತೆಂಟರಲ್ಲಿದೆ ಸರ್ವನಾಮಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಪುಟ ಎಂಬತ್ತೆಂಟರಲ್ಲಿದೆ ಇನ್ನು ಕ್ರಿಯಾಪದಗಳ ಬಗ್ಗೆ ತಿಳ್ಕೊಬೇಕು ಅರ್ಥ ಮಾಡ್ಕೋಬೇಕು ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಸಮರ್ಥವಾಗಿ ನಿರ್ಭಯವಾಗಿ ಉತ್ತರವನ್ನು ಕೊಡಬೇಕು ಅನ್ನೋ ಹಾಗಿದ್ರೆ ಪುಟ ತೊಂಬತ್ತಾರು ತೊಂಬತ್ತೇಳರಲ್ಲಿ ಸಮಗ್ರವಾದಂಥ ಮಾಹಿತಿ ಇದೆ ಪುಟ ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಇದೆ ಮಕ್ಕಳೇ ಅದರಲ್ಲಿ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಕಾರಕಾರ್ಥಗಳ ಬಗ್ಗೆ ಕೂಡ ಅಲ್ಲಿ ಮಾಹಿತಿಯನ್ನು ಪಡಿಬಹುದು ಇನ್ನು ಅವ್ಯಯಗಳ ಬಗ್ಗೆ ಪ್ರಶ್ನೆ ಬರುತ್ತೆ ಪುಟ ನೂರ ನಾಲ್ಕು ನೂರ ಐದು ನೂರ ಆರರಲ್ಲಿ ಅವ್ಯಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ ಸಮಗ್ರವಾದಂಥ ವಿವರಣೆ ಸಹಿತವಾಗಿ ಉದಾಹರಣೆ ಸಹಿತವಾಗಿ ಅಲ್ಲಿ ವಿಚಾರಗಳನ್ನ ಮಂಡಿಸಲಾಗಿದೆ ತದ್ಭವಗಳ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂದರೆ ಪುಟ ನೂರ ಹದಿನೈದರಲ್ಲಿ ಉತ್ತರಗಳು ಇವೆ ಇನ್ನು ಅಲಂಕಾರದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಮೂರು ಅಂಕದ ಪ್ರಶ್ನೆ ಇರುತ್ತೆ ಅಲಂಕಾರದ ಬಗ್ಗೆ ಪುಟ ನೂರ ಮೂವತ್ತೆರಡು ನೂರು ಮೂವತ್ತ್ಮೂರು ನೂರ ಮೂವತ್ತ್ನಾಲ್ಕು ನೂರು ಮೂವತ್ತೈದು ನೂರ ನಲವತ್ತ್ಮೂರು ನೂರ ಐವತ್ತೆರಡು ನೂರ ಅರವತ್ತೊಂದು ನೂರ ಅರವತ್ತೆರಡು ಪುಟಗಳಲ್ಲಿ ಅಲಂಕಾರಗಳ ಬಗ್ಗೆ ಈ ವರ್ಷ ಪಠ್ಯಪುಸ್ತಕದಲ್ಲಿ ಪ್ರಶ್ನೆಗೆ ಪರೀಕ್ಷೆಗೆ ಕೇಳುವಂಥ ಅಲಂಕಾರದ ವಿಧಗಳ ಬಗ್ಗೆ ಉದಾಹರಣೆ ಸಹಿತವಾಗಿ ವ್ಯಾಖ್ಯೆಯ ಸಹಿತವಾಗಿ ಅಲ್ಲಿ ನೀಡಿದ್ದಾರೆ ಇನ್ನು ಛಂದಸ್ಸಿನ ಬಗ್ಗೆ ಅದರಲ್ಲಿ ಕಂದ ಪದ್ಯದ ಬಗ್ಗೆ ಪುಟ ಎಪ್ಪತ್ತೊಂಬತ್ತು ನೂರಿಪ್ಪತ್ನಾಲ್ಕು ನೂರಿಪ್ಪತ್ತೈದು ನೂರಿಪ್ಪತ್ತಾರು ಅಲ್ಲಿ ಮಾತ್ರ ಗಣದ ಬಗ್ಗೆ ಕೂಡ ಸಮಗ್ರವಾಗಿ ಕೊಟ್ಟಿದ್ದಾರೆ ಇನ್ನು ಭಾಮಿನಿ ಷಟ್ಪದಿ ಬಗ್ಗೆ ನೂರ ಇಪ್ಪತ್ತಾರು ಮತ್ತು ನೂರ ಪುಟದಲ್ಲಿ ಮಾಹಿತಿ ಇದೆ ವಾರ್ಧಕ ಷಟ್ಪದಿಯ ಬಗ್ಗೆ ಪುಟ ನೂರ ಐವತ್ತರಲ್ಲಿ ಹೆಚ್ಚಿನ ಮಾಹಿತಿಗಳು ಸಿಗುತ್ತವೆ ಮಕ್ಕಳೇ ಇನ್ನು ಅಕ್ಷರಗಣಗಳು ಅದರ ಬಗ್ಗೆ ಈ ವರ್ಷ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭ ಇದೆ ಪುಟ ನೂರ ನಲವತ್ತು ನೂರ ನಲವತ್ತೊಂದು ನೂರ ನಲವತ್ತೆರಡರಲ್ಲಿ ಅಕ್ಷರಗಣಗಳ ಬಗ್ಗೆ ಮಾಹಿತಿ ಇದೆ ಎಪ್ಪತ್ತೊಂಬತ್ತು ಎಂಬತ್ತನೇ ಪುಟದಲ್ಲಿ ಉತ್ಪಲ ಮಾಲಾವೃತ್ತ ಅಂದರೆ ಏನು ಅದರ ಸೂತ್ರ ಏನು ಹೇಗೆ ಗಣ ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹಾಗೆ ಚಂಪಕ ಬಗ್ಗೆ ಪುಟ ನೂರ ನಲವತ್ತೆರಡು ನೂರ ಅರವತ್ತು ನೂರ ಅರವತ್ತೊಂದನೇ ಪುಟದಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇನ್ನು ಪ್ರಬಂಧ ರಚನೆ ಪ್ರಬಂಧ ಅಂದರೆ ಏನು ಹೇಗೆ ಬರೀಬೇಕು ಅಂತ ಪುಟ ಹನ್ನೊಂದು ಮತ್ತು ಹನ್ನೆರಡರಲ್ಲಿದೆ ಆದರೆ ಅನೇಕ ಗದ್ಯ ಭಾಗದ ಕೊನೆಯಲ್ಲಿ ಪದ್ಯ ಭಾಗದ ಕೊನೆಯಲ್ಲಿ ಯಾವ್ಯಾವ ಪ್ರಬಂಧಗಳನ್ನು ಈ ವರ್ಷ ನಿಗದಿ ಮಾಡಲಾಗಿದೆ ಅಂತ ಒಟ್ಟು ಹತ್ತು ಪ್ರಬಂಧಗಳನ್ನು ಈ ವರ್ಷ ಮಕ್ಕಳಿಗೆ ನಿಗದಿ ಮಾಡಲಾಗಿದೆ ಪರೀಕ್ಷೆಯಲ್ಲಿ ಈ ಹತ್ತು ಪ್ರಬಂಧದಲ್ಲಿ ಯಾವುದಾದ್ರೂ ಒಂದನ್ನು ಕೊಡಬಹುದು ಮತ್ತು ಪ್ರಚಲಿತ ಯಾವುದಾದ್ರೂ ಒಂದು ಘಟನೆಯನ್ನು ಕೂಡ ಪ್ರಬಂಧವಾಗಿ ನೀಡುವಂಥ ಅವಕಾಶ ಇದೆ ಇನ್ನು ಪತ್ರಲೇಖನ ಅದರ ವಿವರಗಳನ್ನು ಪುಟ ಮೂವತ್ತಾರು ನಲವತ್ತೊಂಬತ್ತು ಐವತ್ತು ಮತ್ತು ಅರವತ್ತೇಳನೇ ಪುಟದಲ್ಲಿ ನಾವು ನೋಡಬಹುದು ಇನ್ನು ಗಾದೆಗಳು ಪಠ್ಯಪುಸ್ತಕದಲ್ಲಿ ಗದ್ಯ ಮತ್ತು ಪದ್ಯದ ಕೊನೆ ಭಾಗದಲ್ಲಿ ಒಟ್ಟು ಹತ್ತು ಗಾದೆಗಳನ್ನು ಪಠ್ಯಪುಸ್ತಕದಲ್ಲಿ ನಿಗದಿ ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಅಲ್ಲಿರುವಂಥ ಒಂದು ಗಾದೆ ಮತ್ತು ಬೇರೆ ಪ್ರಚಲಿತವಾದಂಥ ಜನಪ್ರಿಯವಾದಂಥ ಗಾದೆಯನ್ನು ಕೂಡ ಕೇಳುವಂಥ ಅವಕಾಶಗಳಿವೆ ಮಕ್ಕಳೇ ನೋಡಿ ನಮಗೆ ಪರೀಕ್ಷೆಗೆ ಬರುವಂಥ ಎಲ್ಲ ವ್ಯಾಕರಣಾಂಶಗಳನ್ನು ನಮ್ಮ ಪಠ್ಯಪುಸ್ತಕದಲ್ಲೇ ಕೊಟ್ಬಿಟ್ಟಿದ್ದಾರೆ ಅದನ್ನೇ ಸಮಗ್ರವಾಗಿ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ನಾವೆಲ್ಲವನ್ನೂ ಕೂಡ ಕಲ್ತ್ಕೊಳ್ಳುವಂಥ ಅವಕಾಶ ಇದೆ ವರ್ಣಮಾಲೆ ಇದರ ಬಗ್ಗೆ ಯಾರು ಗೊತ್ತಿಲ್ಲ ಎಲ್ಲ ಮಕ್ಕಳಿಗೂ ಗೊತ್ತು ಆದರೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಹೇಳೋದಕ್ಕೆ ಸಿದ್ಧರಾಗಿರಬೇಕು ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೊಟ್ಟರೆ ತಾವೆಲ್ಲ ಬರೀತಿರ ಮಕ್ಕಳೇ ಪರೀಕ್ಷೆಯಲ್ಲಿ ನೋಡೋಣ ಗಮನಿಸೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎಷ್ಟು ಬರಿತೀರಿ ಹದಿಮೂರು ಒಂಬತ್ತು ಮೂವತ್ತ್ನಾಲ್ಕು ಎರಡು ಯಾವುದು ಸರಿಯಾದ ಉತ್ತರ ಹಾಂ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಏನಂತ ಕರಿತೀವಿ ಆಯ್ಕೆಗಳು ನೋಡಿ ದೀರ್ಘಸ್ವರ ಹ್ರಸ್ವಸ್ವರ ಪ್ಲತಸ್ವರ ಸುಸ್ವರ ಯಾವುದು ಹಾಂ ಸರಿಯಾಗಿ ಉತ್ತರವನ್ನು ಹೇಳ್ತಿದ್ದೀರಾ ಹ್ರಸ್ವಸ್ವರ ತವರ್ಗದ ಅನುನಾಸಿಕ ಅಕ್ಷರಗಳು ಅಕ್ಷರ ಯಾವುದು ಮೊದಲು ತವರ್ಗ ಅಂದರೆ ತ ಥ ದ ಧ ನ ಹಾಗಾಗಿ ಅನುನಾಸಿಕ ಅಕ್ಷರ ಯಾವುದು ನೋಡ್ಕೊಳ್ಳಿ ಇಲ್ಲಿ ಣ ನ ಮ ಇದೆ ನ ಅನ್ನೋದು ತವರ್ಗದ ಅನುನಾಸಿಕ ಅಕ್ಷರ ಅಂತ ನಾವು ಗುರುತಿಸಿ ಬರಿಬೇಕಾಗತ್ತೆ ಮುಂದಿನ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಫ ಭ ಇವುಗಳು ಯಾವುದು ಅಲ್ಪ ಪ್ರಾಣಗಳು ಅನುನಾಸಿಕಗಳು ಮಹಾಪ್ರಾಣಗಳು ಅವರ್ಗೀಯ ವ್ಯಂಜನಗಳು ಯಾವುದು ಸರಿಯಾದ ಉತ್ತರ ಮಹಾಪ್ರಾಣಗಳು ಇನ್ನು ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಏನಂತ ಕರಿತೀವಿ ಉತ್ತರ ಗುಣಿತಾಕ್ಷರ ಪವರ್ಗದ ಮಹಾಪ್ರಾಣ ಅಕ್ಷರ ಯಾವುದು ಉತ್ತರ ಭಾ ಸರಿಯಾಗಿದೆ ಮಕ್ಕಳೇ ಮುಂದೆ ನೋಡೋಣ ಗುಣಿತಾಕ್ಷರಗಳು ಅಂದರೆ ಏನು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ ಉದಾಹರಣೆಗೆ ಕ ಪ್ಲಸ್ ಅ ಕ ಕ ಪ್ಲಸ್ ಆ ಯ ಪ್ಲಸ್ ಉ ಯು ಇತ್ಯಾದಿ ಹೀಗೆ ಒಂದು ವ್ಯಂಜನಕ್ಕೆ ಹದಿಮೂರು ಸ್ವರಗಳನ್ನು ಮತ್ತು ಎರಡು ಯೋಗವಾಹಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಲಾಗುತ್ತೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ತಪ್ಪಿಲ್ಲದೆ ಓದುವುದನ್ನು ಅಭ್ಯಾಸ ಮಾಡ್ಕೋಬಹುದು ಮಕ್ಕಳೇ ಇನ್ನು ಸಂಯುಕ್ತ ಅಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಎರಡು ವಿಧಗಳು ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳು ಹಾಗಾದರೆ ಸಜಾತೀಯ ಸಂಯುಕ್ತಾಕ್ಷರಗಳಂದ್ರೇನು ಅದೇ ವ್ಯಂಜನಕ್ಕೆ ಅದೇ ಒತ್ತಕ್ಷರ ಬಂದಿರಬೇಕು ಪಗೆ ಪ ಖೆ ಕ ಜಗೆ ಜ ಇದು ಬಂದರೆ ಅದು ಸಜಾತೀಯ ಸಂಯುಕ್ತಾಕ್ಷರ ಅಪ್ಪ ಅಕ್ಕ ಅಜ್ಜ ಕಜ್ಜ ಇವೆಲ್ಲವೂ ಸಜಾತೀಯ ಸಂಯುಕ್ತಾಕ್ಷರಗಳು ಅದೇ ವ್ಯಂಜನಕ್ಕೆ ಬೇರೆ ವ್ಯಂಜನ ಒತ್ತಕ್ಷರವಾಗಿ ಬಂದಿದರೆ ಅದು ವಿಜಾತೀಯ ಸಂಯುಕ್ತಾಕ್ಷರಗಳು ಉಷ್ಣ ನೋಡಿ ನಾವತ್ತು ಬಂದಿದೆ ಅಸ್ತ್ರ ನೋಡಿ ಎರಡೆರಡು ಒತ್ತಕ್ಷರಗಳು ಬಂದಿದೆ ಸಾಗೆ ತಾವತ್ತು ಮತ್ತು ರಾವತ್ತು ಬಂದಿದೆ ಅಕ್ಷರ ಕಾಗೆ ಶಾವತ್ತು ಬಂದಿದೆ ಹಾಗಾಗಿ ಇದು ವಿಜಾತಿಯ ಸಂಯುಕ್ತ ಅಕ್ಷರಗಳು ಈ ಸಂಬಂಧಿ ಪದಗಳನ್ನು ಗುರುತಿಸೋಣ ನೋಡೋಣ ಈ ರೀತಿ ನಾಲ್ಕು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿರುತ್ತವೆ ಸ್ವರಗಳು ಹದಿಮೂರು ಇವೆ ಯೋಗವಾಹಗಳೆಷ್ಟು ಸರಿಯಾಗಿ ಹೇಳಿದ್ರಿ ಎರಡು ಮ ಅನ್ನೋದು ಬವರ್ಗ ಆದರೆ ಮ ಅನ್ನೋದು ಯಾವ ವರ್ಗಕ್ಕೆ ಸೇರುತ್ತೆ ಕವರ್ಗ ಕ ದ ಬ ಇವೆಲ್ಲವೂ ಅಲ್ಪ ಪ್ರಾಣ ನೋಡಿ ಇಟ್ಕೊಂಡು ಕ ಅಂದಾಗ ಎಷ್ಟು ಸ್ವರ ಬರುತ್ತೆ ಘ ಅಂದಾಗ ನೋಡಿ ಸ್ವಲ್ಪ ಜಾಸ್ತಿ ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಕರಿತೀವಿ ಹಾಗಾಗಿ ಘ ಥ ಅನ್ನುವಂಥದ್ದು ಮಹಾಪ್ರಾಣ ಅಕ್ಷರಗಳು ಇನ್ನು ಬಾ ಅನ್ನುವಂಥದ್ದು ಗುಣಿತಾಕ್ಷರ ಬ ಪ್ಲಸ್ ಆ ಬಾ ಮುಂದೆ ದಗೆ ದಾವತ್ತಿದೆ ದ ಅನ್ನುವಂಥದ್ದೇನು ಅದು ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಇನ್ನು ಮಕ್ಕಳು ದ್ವಿರುತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು ಈಗಾಗಲೇ ಪುಟದ ಸಂಖ್ಯೆಯನ್ನು ಕೂಡ ಹೇಳಿದ್ದೀನಿ ಅದನ್ನು ನೋಡಿ ಅಭ್ಯಾಸ ಮಾಡಿ ಇಲ್ಲಿ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋಣ ಈ ವಾಕ್ಯವನ್ನು ಗಮನಿಸಿ ಮಕ್ಕಳು ಓಡಿ ಓಡಿ ದಣಿದರು ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ ದೊಡ್ಡ ದೊಡ್ಡ ಮರಗಳು ಬಿದ್ದವು ಈ ವಾಕ್ಯದಲ್ಲಿ ಓಡಿ ಓಡಿ ಈಗ ಈಗ ದೊಡ್ಡ ದೊಡ್ಡ ಎಂಬ ಪದಗಳು ಎರಡೆರಡು ಬಾರಿ ಪ್ರಯೋಗವಾಗಿರುವುದನ್ನು ಗಮನಿಸಬಹುದು ಹಾಗಾದರೆ ಸೂತ್ರ ನೋಡೋಣ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ ಇಂತಹ ಪದಗಳು ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗವಾಗುತ್ತೆ ಮಕ್ಕಳೇ ನೋಡಿ ಎಷ್ಟು ಚೆನ್ನಾಗಿದೆ ಉದಾಹರಣೆಗೆ ಉತ್ಸಾಹದಲ್ಲಿ ಕೆಲವು ಸರಿ ನಾವು ಹೇಳುವಾಗ ಹೌದು ಹೌದು ನಿಲ್ಲು ನಿಲ್ಲು ಬಂದೇ ಬಂದೆ ಅಂತ ಹೇಳ್ತಾರೆ ಇನ್ನು ಜಾಸ್ತಿ ಆಧಿಕ್ಯದಲ್ಲಿ ಹೇಳುವಾಗ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಅಂತ ಹೇಳ್ತಾರೆ ಇನ್ನು ಪ್ರತಿಯೊಂದು ಅಂತ ಹೇಳುವಾಗ ಮನೆ ಮನೆಗಳಲ್ಲಿ ಕೇರಿ ಕೇರಿಗಳಲ್ಲಿ ಅಂತ ಹೇಳ್ತಾರೆ ಇನ್ನು ಸಂಭ್ರಮದಲ್ಲಿ ಹೇಳುವಾಗ ಅಗೋ ಅಗೋ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಇನ್ನು ಆಶ್ಚರ್ಯದಲ್ಲಿ ಹೇಳುವಾಗ ಅಬ್ಬಾ ಆಹಾ ಅಂತ ಹೇಳ್ತಾರೆ ಇನ್ನು ಆಕ್ಷೇಪದಲ್ಲಿ ಬೇಡ ಬೇಡ ನಡೆ ನಡೆ ಅಂತಾರೆ ನಿಷೇಧಾರ್ಥದಲ್ಲಿ ಸಾಕು ಸಾಕು ಅಂತ ಹೇಳ್ತಾರೆ ಒಪ್ಪಿಗೆ ಹೇಳೆಯಲ್ಲಿ ಹೇಳುವಾಗ ಹೌದು ಹೌದು ಆಗಲಿ ಆಗಲಿ ಇರಲಿ ಇರಲಿ ಅಂತ ಹೇಳ್ತಾರೆ ಇನ್ನು ಅವಸರದಲ್ಲಿ ಹೇಳುವಾಗ ಓಡು 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 ನಡೆ 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 ಅಂತ ಹೇಳ್ತಾರೆ ಇವುಗಳನ್ನು ಗಮನಿಸಿದಾಗ ಇದರ ವಿಶೇಷ ರೂಪಗಳು ನಮ್ಗೆ ಚೆನ್ನಾಗಿ ಅರ್ಥವಾಗುತ್ತವೆ ಇನ್ನು ಕೆಲವು ಪದಗಳಿವೆ ಮಕ್ಕಳೇ ತುತ್ತ ತುದಿ ನೋಡೋದಕ್ಕೆ ಬೇರೆ ಬೇರೆ ಥರ ಇದೆ ಅದು ಕೂಡ ದ್ವಿರುಕ್ತಿ ತುದಿ ಪ್ಲಸ್ ತುದಿ ತುತ್ತ ತುದಿ ಕಟ್ಟ ಕಡೆಗೆ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಹಚ್ಚ ಹಸಿರು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಇಂಥವೂ ಕೂಡ ದ್ವಿರುಕ್ತಿಗೆ ಉದಾಹರಣೆಗಳಾಗಿವೆ ಮಕ್ಕಳೇ ಇನ್ನು ಜೋಡು ನುಡಿ ಬೇರೆ ಬೇರೆ ಪದಗಳು ಜೊತೆಯಾಗಿ ಬರುವ ಪದಗಳಲ್ಲಿ ಎರಡು ವಿಧದ ಪದಗಳಿರುತ್ತವೆ ಇದನ್ನು ಜೋಡು ನುಡಿ ಅಂತ ಕರೀತಾರೆ ಎರಡೂ ಪದಗಳಿಗೆ ಅರ್ಥ ಇರುವಂಥ ಅನೇಕ ಜೋಡಿ ಪದಗಳಿರುತ್ತವೆ ಉದಾಹರಣೆಗೆ ಸತಿ ಪತಿ ಎರಡಕ್ಕೂ ಅರ್ಥ ಇದೆ ಕೆನೆ ಮೊಸರು ಅದು ಜೋಡು ನುಡಿ ಹಾಲು ಜೇನು ಒಂದೇ ಪದ ಥರ ಕಾಣಿಸ್ತಿದೆ ಹಾಲು ಜೇನು ಅಂದರೆ ಹಾಲು ಜೇನು ಮಕ್ಕಳು ಮರಿ ಇವೆಲ್ಲವೂ ಜೋಡು ನುಡಿಗಳು ಇನ್ನು ಮೊದಲನೇ ಪದಕ್ಕೆ ಅರ್ಥ ಇದ್ದು ಎರಡನೇ ಪದಕ್ಕೆ ಅರ್ಥ ಇಲ್ಲದೇ ಇರುವಂಥದ್ದು ಎಷ್ಟೋ ಕನ್ನಡದಲ್ಲಿ ನಾವು ಬಳಸ್ತೀವಿ ಪ್ರತಿನಿತ್ಯ ಅದಕ್ಕೆ ಪ್ರತಿಧ್ವನಿ ಪದಗಳು ಅಂತ ಕರೀತಾರೆ ಅಥವಾ ಮಾತಿಗೊಂದು ಗೀತು ಅಂತ ಕೂಡ ಹೇಳ್ತಾರೆ ಕಾಫಿ ಗೀಫಿ ಕಾಫಿ ಅಂದರೆ ಅರ್ಥ ಇದೆ ಗೀಫಿ ಅಂದ್ರೇನು ಹುಳ ಹುಪ್ಪಡಿ ದೇವರು ಗೀವರು ಇವೆಲ್ಲವೂ ಕೂಡ ಪುಸ್ತಕ ಗಿತ್ಕ ಮುಂತಾದವೆಲ್ಲ ಇವು ಕೂಡ ಜೋಡು ನುಡಿಗಳೇ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ಬರುವಂಥ ಅವಕಾಶಗಳು ಸಾಕಷ್ಟಿವೆ ಮಕ್ಕಳೇ ಇನ್ನು ಕಾಲಗಳ ಬಗ್ಗೆ ತಿಳ್ಕೊಳ್ಳೋಣ ಧಾತುಗಳಿಗೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿದಾಗ ವರ್ತಮಾನ ಕಾಲ ರೂಪವು ಉಂಟಾಗುತ್ತೆ ದ ಎಂಬ ಪ್ರತ್ಯಯ ಸೇರಿದ್ರೆ ಭೂತಕಾಲ ಸ್ವರೂಪ ಉಂಟಾಗುತ್ತೆ ವಾ ಎಂಬ ಪ್ರತ್ಯಯ ಸೇರಿದಾಗ ಭವಿಷ್ಯತ್ ಕಾಲ ರೂಪವು ಉಂಟಾಗುತ್ತೆ ಹೀಗೆ ಧಾತುಗಳಿಗೆ ಕಾಲಸೂಚಕದ ಜೊತೆಗೆ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಪುರುಷವಾಚಕಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೂಪಗಳನ್ನು ಹೊಂದುತ್ತವೆ ನೋಡೋಣ ಉದಾಹರಣೆಗಳು ಉದಾಹರಣೆಗೆ ವರ್ತಮಾನ ಕಾಲದಲ್ಲಿ ಉತ್ತಮ ಪುರುಷ ಉತ್ತಮ ಪುರುಷ ಅಂದರೆ ನಾನು ನಾವು ಉತ್ತಮ ಪುರುಷ ನಾನು ತಿನ್ನುತ್ತೇನೆ ಮಧ್ಯಮ ಪುರುಷ ನೀನು ತಿನ್ನುತ್ತೀಯ ಪ್ರಥಮ ಪುರುಷ ಅವನು ತಿನ್ನುತ್ತಾನೆ ಭೂತಕಾಲದಲ್ಲಿ ನಾನು ತಿಂದೆನೋ ನೀನು ತಿಂದೆ ಅವನು ತಿಂದನು ಭವಿಷ್ಯತ್ ಕಾಲದಲ್ಲಿ ನಾನು ತಿನ್ನುವೆನು ನೀನು ತಿನ್ನುವೇ ಅವನು ತಿನ್ನುವನು ನೋಡಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲದ ಬಗ್ಗೆ ನಾವು ಚೆನ್ನಾಗಿ ಅಭ್ಯಾಸ ಮಾಡೋಣ ಮಕ್ಕಳೇ ಪರೀಕ್ಷೆಯಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ಪ್ರಶ್ನೆ ಕೊಡ್ತಾರೆ ಒಂದು ವ್ಯಾಖ್ಯೆಯನ್ನು ಕೊಟ್ಬಿಟ್ಟು ಇದು ಯಾವ ಲೇಖನ ಚಿಹ್ನೆಯ ವ್ಯಾಖ್ಯೆ ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದುದು ಮಕ್ಕಳೇ ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಇಲ್ಲಿ ಕೊಟ್ಟಿರುವಂಥ ವಿವರಗಳನ್ನು ಗಮನಿಸಿ ಎಷ್ಟು ಸುಲಭವಾಗಿ ಕಂಡುಹಿಡಿಯಬಹುದು ಈ ಉದಾಹರಣೆಗೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸಬೇಕು ಅಂತ ಪರೀಕ್ಷೆಯಲ್ಲಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಆ ವ್ಯಾಖ್ಯೆಯಲ್ಲೇನು ಇದೆ ನೋಡಿ ಒಂದು ಪೂರ್ಣ ಕ್ರಿಯೆ ಅಂದ ತಕ್ಷಣ ಅದು ಪೂರ್ಣ ವಿರಾಮ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಅಲ್ಲಿ ವಾಕ್ಯ ಮುಗೀತು ಅಲ್ಲಿ ಒಂದು ಪೂರ್ಣ ವಿರಾಮ ಚುಕ್ಕೆಯನ್ನು ಇಟ್ಟಿದೆ ಪೂರ್ಣ ವಿರಾಮವನ್ನು ಹಿಡಿಬೇಕಾದ್ರೆ ಆ ವ್ಯಾಖ್ಯೆಯನ್ನು ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ ಇನ್ನು ಪ್ರಶ್ನಾರ್ಥಕ ಪ್ರಶ್ನೆ ರೂಪದ ನೋಡಿ ಅಲ್ಲೇ ಮೊದಲನೇ ಪದನೇ ಸಿಕ್ಬಿಡ್ತು ಇದು ಪ್ರಶ್ನಾರ್ಥಕ ಲೇಖನ ಚಿಹ್ನೆ ಅಂತ ಗೊತ್ತಾಗ್ಬಿಡುತ್ತೆ ಆ ಒಂದು ವ್ಯಾಖ್ಯೆ ಅಂತ ಗೊತ್ತಾಗ್ಬಿಡುತ್ತೆ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಅದು ಈ ಚಿಹ್ನೆ ಗಮನಿಸಿ ಉದಾಹರಣೆಗೆ ದಾಶರಥ ಯಾರು ಅಂದ ತಕ್ಷಣ ಅಲ್ಲಿ ಪೂರ್ಣ ವಿರಾಮ ಹಾಕ್ತೀವ ಇಲ್ಲ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೀವಿ ಇನ್ನು ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಲೇಖನ ಚಿಹ್ನೆಯನ್ನು ಬಳಸ್ತಾರೆ ನೋಡಿ ಭಾವನೆ ಅಂದ ತಕ್ಷಣ ಅದು ಭಾವಸೂಚಕ ಚಿಹ್ನೆ ಎಷ್ಟು ಸುಲಭ ಕಂಡು ನೋಡಿ ಅಯ್ಯೋ ಹೀಗಾಗಬಾರ್ದಿತ್ತು ಆ ಎರಡೂ ಕಡೆ ಭಾವಸೂಚಕ ಚಿಹ್ನೆಯನ್ನು ಬಳಸಿದ್ದಾರೆ ಇನ್ನು ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ನೋಡಿ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೇ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅಲ್ಲಿಗೆ ಮುಗೀತು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಯಾರು ಹೇಳಿದರೂ ಆ ಹೇಳಿದಂಥ ಮಾತನ್ನು ಹಾಗೇ ಹಾಕಿ ಅಲ್ಲಿ ಉದ್ಧರಣ ಚಿಹ್ನೆಯನ್ನು ಹಾಕಬೇಕು ಇನ್ನು ವಾಕ್ಯವೇ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಲೇಖನ ಚಿಹ್ನೆಯನ್ನು ಬಳಸುವುದು ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್ ಪರ್ಷಿಯನ್ ಪೋರ್ಚುಗೀಸ್ ಪದಗಳ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಅನ್ನುವಾಗ ನೋಡಿ ಆ ಇಂಗ್ಲೀಷ್ ಪರ್ಷಿಯನ್ ಪೋರ್ಚುಗೀಸ್ ಅನ್ನೋದಕ್ಕೆಲ್ಲ ವಾಕ್ಯವೇಷನ ಚಿಹ್ನೆಯನ್ನು ಬಳಸಲಾಗಿದೆ ಇದನ್ನು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ ಇನ್ನು ಆವರಣ ಚಿಹ್ನೆ ನಾವು ಅರ್ಥ ಆಗಿಲ್ಲ ಅಂದರೆ ಈ ಬ್ರ್ಯಾಕೆಟಲ್ಲಿ ಅರ್ಥ ಬರೆಯುವಂಥ ಅಭ್ಯಾಸ ಇರುತ್ತೆ ಅದನ್ನೇ ಇಲ್ಲಿ ಆವರಣ ಅಂತ ಕರಿತೀವಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತೆ ಉದಾಹರಣೆಗೆ ನೋಡಿ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಅನೇಕರಿಗೆ ಆಮ್ಲಜನಕ ಅಂದರೆ ಗೊತ್ತಾಗಲ್ಲ ಬ್ರಾಕೆಟಲ್ಲಿ ಅಲ್ಲಿ ಆಕ್ಸಿಜನ್ ಹಾಕಿ ಆ ಆಕ್ಸಿಜನ್ ಅಂತಾರೆ ಆವರಣದಲ್ಲಿ ಆಕ್ಸಿಜನ್ ಅಂತ ಹಾಕಿ ಜಲಜನಕ ಅನೇಕರು ಜಲಜನಕ ಅಂದರೆ ಗೊತ್ತಾಗೋದಿಲ್ಲ ಕೆಲವರಿಗೆ ಆಗ ಆ ಒಂದು ಆವರಣದಲ್ಲಿ ಹೈಡ್ರೋಜನ್ ಓ ಹೈಡ್ರೋಜನ್ನ ಅಂತಾರೆ ಗಳು ಉತ್ಪತ್ತಿಯಾಗುತ್ತವೆ ಹೀಗೆ ಯಾವುದೋ ಕೆಲವು ಪದವನ್ನು ಅರ್ಥ ಆಗದೇ ಇದ್ದಾಗ ಆ ಆವರಣದಲ್ಲಿ ಬರೀಬೇಕು ಸಮಾನಾರ್ಥಕ ಪದ ಅದಕ್ಕೆ ನಾವು ಆವರಣ ಚಿಹ್ನೆ ಅಂತ ಕರಿತೀವಿ ಇನ್ನು ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತೆ ನೋಡಿ ವಿವರಣೆ ಅಂತ ಅಲ್ಲೇ ಬಂದುಬಿಟ್ಟಿದೆ ವ್ಯಾಖ್ಯೆಯಲ್ಲಿ ಇನ್ನು ಅವ್ಯಯಗಳ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ ಮಕ್ಕಳೇ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯ ಎಂದು ಕರೆಯಲಾಗುತ್ತದೆ ಅದು ವ್ಯಯವಾಗೋದಿಲ್ಲ ನಾಶವಾಗೋದಿಲ್ಲ ಹಾಗೇ ಇರುತ್ತೆ ಅದು ಅವ್ಯಯ ಈ ಅವ್ಯಯಗಳನ್ನು ಹಲವಾರು ರೀತಿಯಲ್ಲಿ ಇದೆ ಅದನ್ನು ಅಭ್ಯಾಸ ಮಾಡೋಣ ಮೊದಲನೇದಾಗಿ ಸಾಮಾನ್ಯಾರ್ಥ ಕಾವ್ಯಯ ಅದನ್ನು ಸಾಮಾನ್ಯ ಅವ್ಯಯ ಅಂತ ಕೂಡ ಕರೀತಾರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯಾರ್ಥಕ ಅವ್ಯಯ ಅಥವಾ ಸಾಮಾನ್ಯ ಅವ್ಯಯಗಳು ಇವು ಹೆಚ್ಚಾಗಿ ವಿಶೇಷಣೆಗಳಾಗಿರುತ್ವೆ ಉದಾಹರಣೆಗೆ ಬೇಗನೆ ಮೆಲ್ಲಗೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಅಂತು ಬೇರೆ ಬಳಿಕ ಕೂಡಲೇ ಚೆನ್ನಾಗಿ ನೋಡಿ ಈ ಪದಗಳೆಲ್ಲವೂ ಕೂಡ ಸಾಮಾನ್ಯ ಅರ್ಥಕಾವ್ಯಯಗಳು ಅಥವಾ ಸಾಮಾನ್ಯ ಅವ್ಯಯಗಳು ಮುಂದಿನ ಅವ್ಯಯನ ನೋಡೋಣ ಅನುಕರಣಾವ್ಯಯ ಇದಂತೂ ಎಷ್ಟು ಬಳಸ್ತಾರೆ ಮಕ್ಕಳು ನಾವು ಕನ್ನಡಿಗರು ಇದನ್ನು ಬಳಸೋದ್ರಲ್ಲಿ ನಿಸ್ಸೀಮರು ನಿರ್ದಿಷ್ಟ ಅರ್ಥವಿಲ್ಲದ ವಿಶೇಷತೆಗಳನ್ನು ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾವ್ಯಯಗಳು ಅಂತ ಕರೀತಾರೆ ಉದಾಹರಣೆಗೆ ಚಟಚಟ ಕರಕರ ಚುರು ಚೂರು ದಗದಗ ರೊಯ್ಯನೆ ಸುಯ್ಯನೆ ಗುಳುಗುಳು ದಡದಡ ತಲೆ ಗಿರಗಿರ ತಿರುಗ್ತಾ ಇದೆ ಹೊಟ್ಟೆ ಗುಡುಗುಡು ಅಂತ ಇದೆ ಹಕ್ಕಿ ಚಿಲಿಪಿಲಿ ಅಂತ ಇದೆ ನೋಡಿ ಇವೆಲ್ಲವೂ ಅನುಕರಣ ವ್ಯಯಗಳು ಇನ್ನು ಭಾವಸೂಚಕ ಅವ್ಯಯಗಳು ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸ್ತೀವಿ ಅಂಥದ್ದನ್ನು ನಾವು ಭಾವಸೂಚಕ ಅವ್ಯಯ ಅಂತ ಕರಿತೀವಿ ಆಹಾ ಬಳಿರೆ ಅಯ್ಯೋ ಓಹೋ ಹೋ ಆಹಾ ಇತ್ಯಾದಿ ಪದಗಳನ್ನು ನಾವು ಬಳಸ್ತೀವಿ ಇದನ್ನು ಭಾವಸೂಚಕ ಅವ್ಯಯಗಳು ಅಂತ ಕರಿತೀವಿ ಇನ್ನು ಕ್ರಿಯಾರ್ಥಕ ಅವ್ಯಯಗಳು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ ಅಹುದು ಸಾಕು ಅಲ್ಲ ಹೌದು ಬೇಡ ಉಂಟು ಹಿಂಗೆಲ್ಲ ಹೇಳಿದ್ರೆ ಕ್ರಿಯಾರ್ಥಕ ಅವ್ಯಯಗಳು ಸಂಬಂಧಾರ್ಥಕ ಅವ್ಯಯಗಳು ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಿಗೊಳಿಸುವಂತಹ ಪದಗಳನ್ನು ಸಂಬಂಧಾರ್ಥಕ ಅವ್ಯಯಗಳು ಅಂತ ಕರಿತೀವಿ ಮತ್ತು ಅಥವಾ ಆದ್ದರಿಂದ ಊ ಅಲ್ಲದೆ ಇವೆಲ್ಲವೂ ಕೂಡ ಸಂಬಂಧಾರ್ಥಕ ಅವ್ಯಯಗಳು ನೋಡಿ ಪದಗಳ ಜೋಡಣೆ ಹೇಗಿದೆ ರಾಮನೂ ನೋಡಿ ಊ ಬಂತು ಲಕ್ಷ್ಮಣನೂ ಸೀತೆಯೂ ಕಾಡಿಗೆ ಹೊರಟರು ಪದ ಸಮುಚ್ಚಯ ಜೋಡಣೆ ಅವನು ಬರುವುದೂ ಬೇಡ ಆ ಕೆಲಸ ಆಗುವುದೂ ಬೇಡ ವಾಕ್ಯಗಳ ಜೋಡಣೆ ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಇದು ಈ ರೀತಿ ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಇನ್ನು ಅವಧಾರಣಾರ್ಥ ಅವ್ಯಯ ಒಂದು ನಿಶ್ಚಯ ಅರ್ಥದಲ್ಲಿರುವ ಅವ್ಯಯವನ್ನು ವ್ಯಯ ಎಂದು ಕರೆಯುತ್ತಾರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಅವನೇ ಅದುವೇ ನೀನೇ ಅವಳೇ ಅವರೇ ಏ ಅಂತ ಬರುತ್ತಲ್ಲ ಅದು ಅವಧಾರಣಾರ್ಥಕ ಅವ್ಯಯ ಇನ್ನು ಕ್ರಿಯಾಪದಗಳ ಬಗ್ಗೆ ತಿಳ್ಕೋಣ ಮಕ್ಕಳೇ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರೆಯಲಾಗುತ್ತೆ ಇವುಗಳಲ್ಲಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತ ಎರಡು ವಿಭಾಗಗಳಿವೆ ವಿಧಗಳಿವೆ ಸಕರ್ಮಕ ಧಾತು ಅಂದ್ರೇನು ಕರ್ಮಪದವನ್ನು ಬಯಸುವಂಥ ಧಾತುಗಳು ಕೊಡು ಏನನ್ನು ಕೊಡು ಹಣ್ಣನ್ನು ಕೊಡು ಬಿಡು ಉಣ್ಣು ಉಜ್ಜು ತಿದ್ದು ಅಂದರೆ ಏನನ್ನು ಅನ್ನೋ ಪ್ರಶ್ನೆಗೆ ಉತ್ತರ ಇದ್ದರೆ ಅದು ಸಕರ್ಮಕ ಧಾತು ಏನನ್ನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದೇ ಇದ್ದರೆ ಕರ್ಮಪದವನ್ನು ಬಯಸದೇ ಇರುವಂಥ ಧಾತುಗಳು ಅಕರ್ಮಕ ಧಾತುಗಳು ಮಲಗು ಏನನ್ನು ಮಲಗು ಅಂತ ಕೇಳ್ತೀರಾ ಅದಕ್ಕೆ ಉತ್ತರ ಇಲ್ಲ ಓಡು ಬದುಕು ಹೋಗು ನಾಚು ಇವೆಲ್ಲವೂ ಅಕರ್ಮಕ ಧಾತುಗಳು ಇನ್ನು ಕ್ರಿಯಾಪದಗಳಲ್ಲಿ ಅರ್ಥರೂಪ ಕ್ರಿಯಾಪದಗಳಲ್ಲಿ ವಿದ್ಯರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಕ್ರಿಯಾಪದಗಳನ್ನು ಮೂರು ವಿಧಗಳಿವೆ ಪರೀಕ್ಷೆಗೆ ಬಂದೇ ಬರುತ್ತೆ ಮಕ್ಕಳು ಇದನ್ನು ಅಭ್ಯಾಸ ಮಾಡಬೇಕು ಇಲ್ಲಿ ಒಂದಲ್ಲ ಮಾಡ್ಕೋಬಾರ್ದು ವಿದ್ಯರ್ಥಕ ಕ್ರಿಯಾಪದಗಳು ಅಂದರೆ ಏನು ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಇವುಗಳು ತೋರುವಾಗ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ವಿಧ್ಯರ್ಥಕ ಕ್ರಿಯಾಪದಗಳು ಅಂತ ಅನ್ನಿಸ್ಕೊಳತ್ವೆ ಬರಲಿ ತಿನ್ನಲಿ ನಡೆಯಲಿ ಇವೆಲ್ಲವೂ ವಿದ್ಯಾರ್ಥಕ ಕ್ರಿಯಾಪದಗಳು ಇದಾದಮೇಲೆ ನಿಷೇಧಾರ್ಥಕ ಕ್ರಿಯಾಪದಗಳು ಕ್ರಿಯೆಯು ನಡೆಯಲಿಲ್ಲ ಎಂಬ ಅರ್ಥ ತೋರುವಾಗ ಧಾತುಗಳ ಮೇಲೆ ಈ ಆಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಅನ್ನಿಸ್ಕೊಳ್ಳುತ್ತವೆ ಉದಾಹರಣೆಗೆ ತಿನ್ನನು ನಡೆಯನು ಕೊಡನು ಇವೆಲ್ಲವೂ ನಿಷೇಧಾರ್ಥಕ ಕ್ರಿಯಾಪದಗಳು ಇನ್ನು ಸಂಭಾವನಾರ್ಥಕ ಕ್ರಿಯಾಪದಗಳು ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭಾವನಾರ್ಥಕ ಕ್ರಿಯಾಪದಗಳಾಗುತ್ತವೆ ಉದಾಹರಣೆಗೆ ಬಂದಾನು ತಿಂದಾನು ನಡೆದಾನು ಹೊರಟಾನು ಅನ್ನುವಂಥದ್ದೆಲ್ಲವೂ ಸಂಭಾವನಾರ್ಥಕ ಕ್ರಿಯಾಪದಗಳು ಇನ್ನು ಅಲಂಕಾರಗಳ ಬಗ್ಗೆ ನೋಡೋದಾದರೆ ಅಲಂಕಾರ ಅಂದರೆ ಯಾರಿಗಿಷ್ಟ ಇಲ್ಲ ಮಕ್ಕಳೇ ಅಲಂಕಾರ ಎಂದರೆ ಸೌಂದರ್ಯವನ್ನು ಹೆಚ್ಚಿಸುವ ಸಾಧನ ಮಾನವ ತನ್ನ ದೇಹದ ಸೌಂದರ್ಯವನ್ನು ಹೆಚ್ಚಿಸಲು ಅಲಂಕಾರ ಮಾಡಿಕೊಳ್ಳುವಂತೆ ತಾನು ಆಡುವ ಮಾತಿಗೂ ರಚಿಸುವ ಸಾಹಿತ್ಯಕ್ಕೂ ಅಲಂಕಾರ ಮಾಡ್ತಾನೆ ಅಲಂಕಾರದಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಅಂತ ಎರಡು ವಿಭಾಗಗಳಿವೆ ಶಬ್ದ ಮತ್ತು ಪದಗಳ ಜೋಡಣೆಯ ಮೂಲಕ ಕಾವ್ಯ ಅಥವಾ ಮಾತಿನ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದು ಶಬ್ದಾಲಂಕಾರ ಎಂತಲೋ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಅಥವಾ ಅರ್ಥದ ಸೌಂದರ್ಯ ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರ ಅಂತಲೂ ಕರೆಯುತ್ತಾರೆ ಇನ್ನು ಶಬ್ದಾಲಂಕಾರ ಇದರಲ್ಲಿ ಅನುಪ್ರಾಸ ಯಮಕ ಮತ್ತು ಚಿತ್ರಕವಿತ್ವ ಅಂತ ಮೂರು ವಿಭಾಗಗಳಿವೆ ಅನುಪ್ರಾಸವನ್ನು ವೃತ್ತಿಯನುಪ್ರಾಸ ಮತ್ತು ಚೇಕಾನುಪ್ರಾಸ ಅಂತ ಮತ್ತೆ ವಿಭಾಗಿಸಲಾಗಿದೆ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳಿದನಲ್ವಾ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಸಾಸಿವೆ ಎಣ್ಣೆ ಕಾಸಿ ಕಿವಿಯೊಳಗೆ ಪೂಸಿಕೊಂಡಂತೆ ಸರ್ವಜ್ಞ ಅಂತ ಈ ರೀತಿಯ ಅನುಪ್ರಾಸದ ಹಲವಾರು ಕವಿತೆಗಳು ಕವನಗಳು ಕನ್ನಡದಲ್ಲಿವೆ ಅಂತ ಒಂದು ಕವನ ಕೇಳಿ ಮಕ್ಕಳೇ ಲಕ್ವಳ್ಳಿ ಲಕ್ಕಿಗೆ ಅಕ್ಕಿ ಪಾಯಸ ಆಸೆ ಆಗಿ ಪಾವಕ್ಕಿ ಮರದಲ್ಲಿ ಹಾಕಿ ಚುಕ್ಕಿ ಚುಕ್ಕಿ ಕಲ್ಲು ಕಸ ಹುಡುಕಿ ಹುಡುಕಿ ಹೆಕ್ಕಿ ಹೆಕ್ಕಿ ಮಧ್ಯ ಮಧ್ಯೆ ಅಕ್ಕಿನ ಚೂರು ಚೂರು ಮುಕ್ಕಿ ಮುಕ್ಕಿ ಒಳ್ಳೆ ಅಕ್ಕಿನ ಪಕ್ಕಕ್ಕಿಕ್ಕಿ ಬೆಳ್ಳಗೆ ಪಾತ್ರೆ ತಿಕ್ಕಿ ತಿಕ್ಕಿ ಕೊಳ್ಳಿ ಇಕ್ಕಿ ಒಲೆಯಲ್ಲಿಕ್ಕಿ ಗಮ್ಮಂಥ ಅಕ್ಕಿ ಪಾಯಸ ಉಕ್ಕಿ ಬಂದಾಗ ಬೆರಳಿಕ್ಕಿ ಪಾಯಸ ನೆಕ್ಕಿ ಲಕ್ಕಿ ಮನಸ್ಸು ಅಕ್ಕಿಯಾಗಿ ತಟ್ಟೆ ಮುಚ್ಚಿ ಸ್ನಾನಕ್ಕೆ ಹೋದ್ರೆ ಏನಾಯ್ತು ಗೊತ್ತಾ ಈ ಲಕ್ಕಿ ಮನೆ ಬೆಕ್ಕಿಗೆ ಅಕ್ಕಿ ಪಾಯಸದ ವಾಸನೆ ಮೂಗಿಗೆ ತಿಕ್ಕಿ ತಿಕ್ಕಿ ಬಂದು ಪಾತ್ರೆಯನ್ನು ತಳ್ಳಿ ಪಾಯಸ ನೆಕ್ಕಿ ಹೆಚ್ಚಾಗಿ ಗಂಟಲು ಸಿಕ್ಕಿ ಅಲ್ಲಲ್ಲಿ ಕಕ್ಕಿ ಕಕ್ಕಿ ಓಡೋಯ್ತಂತೆ ಆಚೆ ಬಂದ ಲಕ್ಕಿ ಅಕ್ಕಿ ಪಾಯಸಕ್ಕಾದ ಗತಿ ನೋಡಿ ಅತ್ಲು ಹೇಗೆ ಗೊತ್ತಾ ಬಿಕ್ಕಿ ಬಿಕ್ಕಿ ಅಯ್ಯೋ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ನೋಡಿ ಅನುಪ್ರಾಸದ ಪದ್ಯಗಳು ಇಂಥದ್ದು ಸಹಸ್ರಾರು ಪದ್ಯಗಳು ಕನ್ನಡದಲ್ಲಿವೆ ಇದನ್ನು ಓದಬೇಕು ಮಕ್ಕಳೇ ನೀವು ಇನ್ನು ನಮಗೆ ಪರೀಕ್ಷೆಗಿರುವಂಥ ಅರ್ಥಾಲಂಕಾರಗಳನ್ನ ನೋಡೋಣ ಅರ್ಥಾಲಂಕಾರದಲ್ಲಿ ಸುಮಾರು ನೂರಕ್ಕೂ ಮಿಕ್ಕಿದ ಅಲಂಕಾರಗಳಿವೆ ಅವುಗಳಲ್ಲಿ ಆರು ಅಲಂಕಾರಗಳನ್ನು ಪ್ರೌಢಶಿಕ್ಷಣ ಹಂತದಲ್ಲಿ ಪ್ರೌಢಶಾಲೆಯ ಮಕ್ಕಳಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ ಈಗಾಗಲೇ ಎಂಟು ಮತ್ತು ಒಂಬತ್ತನೇ ತರಗತಿಗಳಲ್ಲಿ ಉಪಮ ರೂಪಕ ಮತ್ತು ದೃಷ್ಟಾಂತಗಳನ್ನು ತಿಳ್ಕೊಳ್ಳಲಾಗಿದೆ ಇವುಗಳ ಪುನರಾವರ್ತನೆಯೊಂದಿಗೆ ಉಳಿದ ಮೂರು ಅಲಂಕಾರಗಳನ್ನು ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಮೊದಲನೇದು ಉಪಮ ಅಲಂಕಾರ ಎರಡು ವಸ್ತುಗಳಿಗೆ ಪರಸ್ಪರವಾಗಿರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರವೆನಿಸುತ್ತದೆ ಅಲಂಕಾರವೆನಿಸುತ್ತದೆ ನೋಡಿ ಉದಾಹರಣೆಗೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ ನೀಚರಿಗೆ ಮಾಡಿದ ಉಪಕಾರದಿಂದ ಏನಾದರೂ ಪ್ರಯೋಜನ ಇದೆಯಾ ಹಾಗೆಯೇ ಹಾವಿಗೆ ಹಾಲೇರೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು ಇದರ ಅರ್ಥ ನೋಡಿ ಒಂದು ಇಲ್ಲಿ ನೀಚರಿಗೆ ಮಾಡುವ ಉಪಕಾರ ಎಂಬುದು ವರಣ್ಯ ಅಂದರೆ ವರ್ಣಿಸಲ್ಪಡುವ ವಾಕ್ಯ ಇದನ್ನು ಉಪಮೇಯ ಅಂತ ಕರೀತಾರೆ ಹಾವಿಗೆ ಎರೆದ ಹಾಲು ಅದು ಅವರಣ್ಯ ವರ್ಣಿಸಲು ಆಧಾರವಾಗಿರುವ ವಾಕ್ಯ ಇದನ್ನು ಉಪಮಾನ ಅಂತ ಕರೀತಾರೆ ಅಂತೆ ಅನ್ನುವಂಥದ್ದು ಉಪಮಾವಾಚಕ ಪದ ಅಂದರೆ ಉಪಮೇಯಕ್ಕೂ ಉಪಮಾನಕ್ಕೂ ಇರುವ ಸಂಬಂಧವನ್ನು ಹೋಲಿಕೆಯ ಸಂಬಂಧವನ್ನು ಸೂಚಿಸುವಂಥ ಪದ ಉಪಮಾವಾಚಕ ಪದ ಒಂದು ಉದಾಹರಣೆ ನೋಡೋಣ ನಾವೆಲ್ಲ ಪರೀಕ್ಷೆ ಕೊಡ್ತಾ ಇರ್ತಾರೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಯಾರು ಹೋರಾಡಿದರು ಭೀಮ ದುರ್ಯೋಧನ ಹೇಗೆ ಹೋರಾಡಿದರು ಮದಗಜಗಳಂತೆ ಮದಿಸಿದ ಗಜಗಳಂತೆ ಆನೆಗಳಂತೆ ಹೋರಾಡಿದರು ಹಾಗಾದರೆ ಇದನ್ನು ಮೂರು ಅಂಕಗಳನ್ನು ಪಡ್ಕೊಳ್ಳೋದು ಹೇಗೆ ಈ ರೀತಿ ಪ್ರಶ್ನೆ ಬಂದಾಗ ನೋಡಿ ಮಕ್ಕಳೇ ಅಲಂಕಾರ ಅಂತ ಬರೀಬೇಕು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಯಾವುದು ಭೀಮ ದುರ್ಯೋಧನರು ಉಪಮಾನ ಯಾವುದು ಮದಗಜಗಳು ಉಪಮಾವಾಚಕ ಅಂತೆ ಮದಗಜಗಳಂತೆ ಅಂತಿದೆ ನೋಡಿ ಅದು ಇನ್ನು ಸಮಾನ ಧರ್ಮ ಹೋರಾಡುವುದು ಸಮನ್ವಯ ಮಾಡಿ ಬರೀಬೇಕು ಮಕ್ಕಳೇ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದ ಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದುದರಿಂದ ಇದು ಉಪಮಾಲಂಕಾರ ಅಂತ ಬರೆದ್ರೆ ಮೂರು ಅಂಕ ತಗೊಳ್ಬಹುದು ನೋಡಿ ಮರನೇರಿದ ಮರ್ಕಟನಂತೆ ಕೋತಿ ಸುಮ್ಮನೆ ಇರುತ್ತೆ ಮರ ಹತ್ತಿ ಚೇಷ್ಟೆ ಮಾಡ್ತಾನೇ ಇರುತ್ತೆ ಯಾವುದಕ್ಕ ಹೋಲಿಸ್ತಾರದು ಗೊತ್ತಾದನ್ನು ನಮ್ಮ ಮನಸ್ಸಿಗೆ ಹೋಲಿಸ್ತಾರೆ ಚಂಚಲ ಸ್ವಭಾವದ ಮನಸ್ಸನ್ನು ಮರ್ಕಟಕ್ಕೆ ಅಂದರೆ ಕೋತಿಗೆ ಮಂಗನಿಗೆ ಹೋಲಿಸ್ತಾರೆ ಹಾಗಾದರೆ ಇದನ್ನು ಹೇಗೆ ಬರೆಯೋದು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಸ್ಪಷ್ಟವಾಗಿಲ್ಲ ನಮಗೆ ಗೊತ್ತು ಮನಸ್ಸು ಅಂತ ಆದರೆ ಅಲ್ಲಿ ಕೊಟ್ಟಿಲ್ಲ ಸ್ಪಷ್ಟವಾಗಿಲ್ಲ ಉಪಮಾನ ಮರನೇರಿದ ಮರ್ಕಟ ಕೋತಿಗೆ ಹೋಲಿಸಲಾಗಿದೆ ಹಾಗಾದರೆ ಉಪಮ ವಾಚಕ ಯಾವುದು ಅಂತೆ ಮರ್ಕಟ ನಂತೆ ಅಂತಿದೆ ನೋಡಿ ಅಲ್ಲಿ ಸಮಾನ ಧರ್ಮ ಲುಪ್ತವಾಗಿದೆ ಚಂಚಲತೆ ಅದು ನಮಗೊತ್ತು ಅಲ್ಲಿ ಕೊಟ್ಟಿಲ್ಲ ವಾಕ್ಯದಲ್ಲಿ ಹಾಗಾಗಿ ಲುಪ್ತವಾಗಿದೆ ಸ್ಪಷ್ಟವಾಗಿಲ್ಲ ಅಂತ ಬರೀಬಹುದು ಇನ್ನು ಸಮನ್ವಯ ಇಲ್ಲಿ ಉಪಮೇಯವಾದ ಮನಸ್ಸನ್ನು ಉಪಮಾನವಾದ ಮರನೇರಿದ ಮರ್ಕಟಕ್ಕೆ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಮೂರು ಅಂಕಗಳು ಸುಲಭವಾಗಿ ಪಡ್ಕೊಳ್ಬಹುದು ಮಕ್ಕಳೇ ನೋಡಿ ಮುಂದಿಂದ ಹೇಗಿದೆ ಒಳಗಿನ ಮಂದಿ ಗುಂಡು ಹೊಡೆಸಿದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಹಲಗಲಿ ಬೇಡಲು ಬರುತ್ತೆ ಅವರೊಳಗಿನವರು ಹೇಗೆ ಗುಂಡು ಹಾರಿಸ್ತಾ ಇದ್ದಾರೆ ಅಂದರೆ ಸಿಡಿದು ಸಿಡಿದ ಹಂಗೆ ಹಾರಿಸ್ತಾ ಇದ್ದಾರಂತೆ ಇದನ್ನು ಮೂರು ಅಂಕಗಳನ್ನ ಪಡ್ಕೊಳ್ಳೋದು ಹೇಗೆ ಮಕ್ಕಳೇ ಹೇಗೆ ಬರೀಬೇಕಿದ ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರವೆನಿಸುತ್ತದೆ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದು ಉಪಮಾವಾಚಕ ಹಾಂಗ ನೀವು ಆಗಲೇ ಅಂತೆ ಅಂತಿರಬೇಕು ಇಲ್ಲಿ ಹಾಂಗ ಅಂತಿದೆ ಹಾಂಗ ಅಂದರೂ ಕೂಡ ಅಂತೆ ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ಹಾಂಗ ಅಂತ ಬಂದರೂ ಕೂಡ ಅದು ಉಪಮಾಲಂಕಾರ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಗೊತ್ತು ಸಿಡಿಯೋದು ಆದರೆ ಸ್ಪಷ್ಟವಾಗಿ ಕೊಟ್ಟಿಲ್ಲ ಇಲ್ಲಿ ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದುದರಿಂದ ಇದು ಉಪಮಾಲಂಕಾರ ಮೂರಂಕ ಬಂತಲ್ವ ಮಕ್ಕಳೇ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಎಷ್ಟು ಸೊಗಸಾಗಿದೆ ಹಾರದಂತಿರಬೇಕು ಅಂತೆ ಬಂದ್ಬಿಡ್ತಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಬಿಡಿಸಿ ಓದಬೇಕು ಆಗ ನಮಗಿದು ಉಪಮ ಅಲಂಕಾರ ಅಂತ ಗೊತ್ತಾಗ್ಬಿಡುತ್ತೆ ಉಪಮೇಯ ನುಡಿ ಉಪಮಾನ ಮುತ್ತಿನ ಹಾರ ಉಪಮ ವಾಚಕ ಪದ ಅಂತೆ ವಾಚಕ ಪದ ಅಂತೆ ಸಮಾನ ಧರ್ಮ ಇಲ್ಲಿಗೆ ಸ್ಪಷ್ಟವಾಗಿಲ್ಲ ಅಲಂಕಾರ ಉಪಮ ಅಲಂಕಾರ ಸಮನ್ವಯ ಉಪಮೇಯವಾದ ನುಡಿಯನ್ನು ಅಂದರೆ ಮಾತನ್ನು ಉಪಮಾನವಾದ ಮುತ್ತಿನ ಹಾರಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಉಪಮ ಅಲಂಕಾರ ಅಂತ ಸುಲಭವಾಗಿ ಬರೀಬಹುದು ನೋಡಿ ಇಲ್ಲೊಂದು ಚಿತ್ರವನ್ನು ಗಮನಿಸಬಹುದು ಪೂರ್ವದಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯ ಮೇಲಿನ ಕುಂಕುಮದಂತೆ ಶೋಭಿಸಿದನು ಸೀತೆಯ ಮುಖವು ಚಂದ್ರನಂತೆ ಶೋಭಿಸುತ್ತದೆ ಇಲ್ಲೂ ಕೂಡ ನೋಡಿ ಹೇಗೆ ಅಭ್ಯಾಸ ಮಾಡಿದರೆ ಸೀತೆಯ ಮುಖವು ಚಂದ್ರನಂತೆ ಶೋಭಿಸುತ್ತದೆ ಅಂತೆ ಬಂತು ಹಾಗಾಗಿ ಇದು ಉಪಮ ಅಲಂಕಾರ ಈ ರೀತಿಯ ಕೊಟ್ಟಾಗ ನಾವು ಅರ್ಥ ಮಾಡಿಕೊಂಡು ಬರೀಬೇಕಾಗತ್ತೆ ನೋಡಿ ಕಣ್ಣೆರಡು ಕಮಲಗಳಂತೆ ಅಂತೆ ಮುಂಗುರುಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನಗಲು ಹೂ ಬಿರಿದಂತೆ ನಡೆಯುತ್ತಿರೇ ನಾಟ್ಯದಂತೆ ಅಂತೆ 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 ಬಂದಿದೆ ಇದು ಕೂಡ ಉಪಮಾಲಂಕಾರಕ್ಕೆ ಅಲಂಕಾರಕ್ಕೆ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬಹುದು ಮಕ್ಕಳೇ ಇನ್ನು ಮುಂದಿನ ಅಲಂಕಾರಕ್ಕೆ ಹೋಗೋಣ ರೂಪಕಾಲಂಕಾರ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರ ಅಂತ ಅನಿಸುತ್ತೆ ಮಾರಿಗೌತಣವಾಯಿತು ನಾಳಿನ ಭಾರತವು ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಭಾಳ ಪ್ರಸಿದ್ಧವಾದಂಥ ಹೇಳಿಕೆ ವಾಕ್ಯ ಇದು ಚೆನ್ನಾಗಿ ಓದ್ಕೋಬೇಕು ಮಕ್ಕಳೇ ಇದನ್ನು ಕೊಟ್ಟರೆ ಹೇಗೆ ನಾವು ಅಲಂಕಾರವನ್ನು ಬರೆಯೋದು ಅಲಂಕಾರ ರೂಪಕಾಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಾಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಆದುದರಿಂದ ಇದು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿದೆ ಮಗುವಿನ ಮುಖ ಕಮಲ ಅರಳಿತು ಇಲ್ಲಿ ಅಂತೆ ಅಂತಿಲ್ಲ ಹಾಗಾಗಿ ರೂಪಕಾಲಂಕಾರ ಮಗುವಿನ ಮುಖ ಕಮಲ ಮುಖ ಬೇರೆ ಅಲ್ಲ ಕಮಲ ಬೇರೆ ಅಲ್ಲ ಅಭೇದವಾಗಿ ಕಲ್ಪಿಸಲಾಗಿದೆ ಅವೆರಡೂ ಒಂದೇ ಹಾಗಾಗಿ ರೂಪಕಾಲಂಕಾರ ಹೇಗೆ ಉತ್ತರ ಬರೆಯೋದು ಅಲಂಕಾರ ರೂಪಕಾಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದು ರೂಪಕಾಲಂಕಾರ ಉಪಮೇಯ ಮಗುವಿನ ಮುಖ ಉಪಮಾನ ಕಮಲ ಸಮನ್ವಯ ಇಲ್ಲಿ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರ ಅಂತ ಸುಲಭವಾಗಿ ನಾವು ಹೇಳಬಹುದು ಇದೊಂದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಉದಾಹರಣೆ ಇದೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮೀಯುತನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ರನ್ನಗನ್ನಡಿಯೋ ಅಂತ ಬಂದಾಗ ಅದು ಉತ್ಪ್ರೇಕ್ಷೆ ಅಲಂಕಾರ ನೋಡಿ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮೀಯುತನ ಸೌಂದರ್ಯವನ್ನು ನೋಡಿಲ್ಲ ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಲಕ್ಷಣ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷ ಅಲಂಕಾರ ಉಪಮೇಯ ಅಚ್ಚೋದ ಸರೋವರ ಉಪಮಾನ ರನ್ನಗನ್ನಡಿ ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಕ್ಕೆ ಸಂಭಾವಿಸಿ ಕಲ್ಪಿಸಿ ವರ್ಣಿಸಲಾಗಿದೆ ಮುಂದೆ ನೋಡೋಣ ಮಕ್ಕಳ ಛಂದಸ್ಸು ಇದು ಮಕ್ಕಳಿಗೆ ಬಹಳ ಇಷ್ಟವಾದದ್ದು ಪ್ರಸ್ತಾರ ಹಾಕೋದು ಲಘು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಲಘು ಅಂತ ಕರಿತೀವಿ ಎರಡು ಅಥವಾ ಅದಕ್ಕಿಂತ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಗುರು ಅಂತಲೂ ಕರಿತೀವಿ ಗುರು ಅಂದರೆ ದೊಡ್ಡದು ಇನ್ನು ಪ್ರಸ್ತಾರ ಹಾಕೋದು ಹೇಗೆ ಲಘುವನ್ನು ನೋಡಿ ಈ ಚಿಹ್ನೆಯಿಂದ ನಾವು ಗುರುತಿಸ್ತೀವಿ ಗುರುವನ್ನು ಈ ಚಿಹ್ನೆಯಿಂದ ಗುರುತಿಸ್ತೀವಿ ಗುರು ಲಘುಗಳನ್ನು ಪದ್ಯದಲ್ಲಿ ಗುರುತಿಸುವಂಥ ಪ್ರಕ್ರಿಯೆಯನ್ನು ಪ್ರಸ್ತಾರ ಹಾಕುವುದು ಅಂತ ಕರೀತಾರೆ ಮಕ್ಕಳೇ ಅಕ್ಷರವು ಗುರುವೆನಿಸುವ ಲಕ್ಷಣಗಳು ಯಾವ್ಯಾವುದು ದೀರ್ಘಾಕ್ಷರವಿದ್ದರೆ ಅದೆಲ್ಲ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಇದ್ದರೆ ಅದು ಗುರು ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳಿದ್ರೆ ಅದು ಗುರು ವ್ಯಂಜನಾಕ್ಷರದಿಂದ ಕೂಡಿರುವಂಥ ಅಕ್ಷರಗಳಿದ್ರೆ ಅದು ಕೂಡ ಗುರು ಒಂದು ಉದಾಹರಣೆ ನೋಡೋಣ ದೀರ್ಘಾಕ್ಷರ ಏ ಕೋ ರಾ ಜೂ ಈ ಕೈ ಸೌ ನೋಡಿ ಅವೆಲ್ಲವೂ ದೀರ್ಘಾಕ್ಷರಗಳು ಹಾಗಾಗಿ ಗುರು ಕೊನೆದು ಅನ್ನೋದು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಅಕ್ಷರ ಕಾಗೆ ಶಾವತ್ತಿದೆ ಅದರ ಹಿಂದಿನ ಅಕ್ಷರ ಅ ಹಾಗಾಗಿ ಅದು ಗುರು ಬಂತು ನೋಡಿ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿರುವ ಅಕ್ಷರಗಳು ಶಂ ನೋಡಿ ಗುರು ನಹ ಗುರು ಮತ್ತು ವ್ಯಂಜನಾಕ್ಷರಗಳಿಂದ ಕೂಡಿರುವ ಅಕ್ಷರಗಳು ಬಯ ಲೊಳ್ ಲೊಳ್ ಅವೆರಡಕ್ಕೂ ಸೇರಿ ಒಂದು ಗುರುವನ್ನು ಹಾಕಬೇಕು ಅಕ್ಷರವು ಗುರು ಲಘುವೆನಿಸುವ ಲಕ್ಷಣಗಳು ಷಟ್ಪದಿಯ ಮೂರು ಮತ್ತು ಆರನೆಯ ಸಾಲಿನ ಆ ಪಾದದ ಕೊನೆಯ ಅಕ್ಷರ ಲಘು ಆಗಿದರೂ ಕೂಡ ಅದಕ್ಕೆ ಗುರು ಹಾಕಬೇಕು ಅದನ್ನು ಷಟ್ಪದಿಗಳಲ್ಲಿ ನೋಡಬಹುದು ಹಾಗಾದ್ರೆ ಲಘು ಯಾವುದಕ್ಕೆ ಹಾಕಬೇಕು ಈಗ ಹೇಳಿದ ಎಲ್ಲ ವಿಷಯಗಳನ್ನ ಬಿಟ್ಟು ಹರಸ್ವ ಅಕ್ಷರಗಳಿಗೆ ಲಘು ಹಾಕಬೇಕು ಇದುವರೆಗೆ ಹೇಳಿದ ಲಕ್ಷಣಗಳು ಇಲ್ಲದ ಅಕ್ಷರಗಳನ್ನು ಲಘು ಎಂದು ಪರಿಗಣಿಸಲಾಗುವುದು ಈ ಕಂದ ಷಟ್ಪದಿ ರಗಳೆ ಇವೆಲ್ಲ ಛಂದಸ್ಸುಗಳನ್ನ ಮಾತ್ರಾ ಛಂದಸ್ಸು ಅಂತ ಕರಿತೀವಿ ಮಾತ್ರ ಗಣಗಳನ್ನ ಮೊದಲನೇದಾಗಿ ಕಂದ ಪದ್ಯವನ್ನು ನೋಡೋಣ ಮಕ್ಕಳೇ ಪರೀಕ್ಷೆಗೆ ಬರುತ್ತೆ ಈ ಥರದ್ದು ನಮ್ಮ ಪಠ್ಯಪುಸ್ತಕದಲ್ಲೂ ಇದೆ ಪದ್ಯಗಳಲ್ಲಿ ಲಕ್ಷಣ ಇದು ನಾಲ್ಕು ಪಾದಗಳುಳ್ಳ ಪದ್ಯ ಒಂದು ಮತ್ತು ಮೂರನೆಯ ಪಾದಗಳು ಸಮಾನವಾಗಿರುತ್ತೆ ನಾಲ್ಕು ಮಾತ್ರೆಗಳ ಮೂರು ಮೂರು ಗಣಗಳಿಂದ ಕೂಡಿರುತ್ತೆ ನಾಲ್ಕು ಮೂರಲ್ಲ ಹನ್ನೆರಡು ಮಾತ್ರೆಗಳಿರುತ್ತೆ ಮೊದಲನೇ ಸಾಲು ಮತ್ತು ಮೂರನೇ ಸಾಲು ಅಂದರೆ ಪರೀಕ್ಷೆಗೆ ಎರಡು ಸಾಲುಗಳನ್ನ ಮಾತ್ರ ಕೊಡ್ತಾರೆ ಮೊದಲನೇ ಸಾಲು ಎರಡನೇ ಸಾಲು ಕೊಡ್ತಾರೆ ಮೊದಲನೇ ಸಾಲಲ್ಲಿ ನಾಲ್ಕು ಮಾತ್ರೆಗಳ ಮೂರು ಗಣಗಳಿರುತ್ತವೆ ಹನ್ನೆರಡು ಮಾತ್ರೆಗಳು ಎರಡನೇ ಸಾಲಲ್ಲಿ ನಾಲ್ಕು ಮಾತ್ರೆಗಳ ಐದು ಗಣಗಳಿರ್ತವೆ ಅಂದರೆ ಇಪ್ಪತ್ತು ಮಾತ್ರೆಗಳಿರುತ್ತವೆ ಎರಡು ಮತ್ತು ನಾಲ್ಕನೆಯ ಪಾದಗಳು ಸಮಾನವಾಗಿದ್ದು ನಾಲ್ಕು ಮಾತ್ರೆಗಳ ಐದೈದು ಗಣಗಳಿರುತ್ತವೆ ಹೀಗಾಗಿ ಒಂದು ಮತ್ತು ಎರಡನೆಯ ಪಾದಗಳು ಪೂರ್ವಾರ್ಧವೆಂತಲೂ ಮೂರು ಮತ್ತು ನಾಲ್ಕನೆಯ ಪಾದಗಳು ಉತ್ತರಾರ್ಧವೆಂತಲೂ ಕರೆಯಲ್ಪಡುತ್ತವೆ ಪರೀಕ್ಷೆಯಲ್ಲಿ ಎರಡೇ ಸಾಲನ್ನು ಕೊಡ್ತಾರೆ ಮಕ್ಕಳ ಉದಾಹರಣೆಗೆ ನೋಡೋಣ ನೆಲ ನೆಲಕ್ಕಿರಿವೆನೆಂದು ಬಗೆದಿರೇ ಪಾಂಡು ಪಾಂಡುಸುತರುಳೀ ನೆಲನಿದು ಪಾ ಅಲ್ಲಿ ಕೊಟ್ಟಿರ್ತಾರೆ ನೋಡಿ ಹೇಗೆ ಪ್ರಸ್ತಾರ ಹಾಕಬೇಕು ಲಘು 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 ಹಾಕಿ ಎಣಿಸಿ ನಾಲ್ಕು ಮಾತ್ರೆಗಳು ನಾಲ್ಕು ಮಾತ್ರೆಗಳು ನಾಲ್ಕು ಮಾತ್ರೆಗಳು ಒಟ್ಟು ಹನ್ನೆರಡು ಮಾತ್ರೆಗಳು ಇಲ್ಲಿ ನಾಲ್ಕು 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 ಒಟ್ಟು ಇಪ್ಪತ್ತು ಮಾತ್ರೆಗಳು ಛಂದಸ್ಸು ಕಂದ ಪದ್ಯ ಅಂತ ಬರೀಬೇಕು ಇದು ನಿಯಮ ಮೂರು ಬರೆದರೆ ನಮಗೆ ಮೂರು ಅಂಕಗಳು ಸಿಗುತ್ತೆ ಪ್ರಸ್ತಾರ ಹಾಕಿದ್ರೆ ಒಂದಂಕ ಅದು ಗಣ ಒಂದು ಒಂದಂಕ ಛಂದಸ್ಸಿನ ಹೆಸರನ್ನು ಮರೆದ್ರೆ ಒಂದಂಕ ಇನ್ನು ಭಾಮಿನಿ ಷಟ್ಪದಿ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಸಮಾನವಾಗಿದ್ದು ಪ್ರತಿ ಪಾದದಲ್ಲೂ ಮೂರು ನಾಲ್ಕು ಮತ್ತು ಮೂರು ನಾಲ್ಕು ಮಾತ್ರೆಗಳ ಎರಡೆರಡು ಗಣಗಳಿರುತ್ತವೆ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಹದಿನಾಲ್ಕು ಮಾತ್ರೆಗಳಿರುತ್ತವೆ ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಸಮಾನವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ಮೂರು ಮೂರು ಗಣಗಳು ಮತ್ತು ಕೊನೆಯಲ್ಲಿ ಒಂದು ಗುರು ಇರುತ್ತೆ ಷಟ್ಪದಿ ಆದ್ದರಿಂದ ಮೂರನೇ ಸಾಲು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ರೂ ಅದನ್ನು ಗುರು ಅಂತ ಬರೀಬೇಕು ಮತ್ತು ಗಣದಿಂದ ಹೊರಗಡೆ ಇಡಬೇಕು ಹಾಗಾಗಿ ಮೊದಲ ಮೂರು ಸಾಲುಗಳನ್ನು ಪೂರ್ವಾರ್ಧ ಅಂತಲೂ ಉಳಿದ ಮೂರು ಸಾಲುಗಳನ್ನು ಉತ್ತರಾರ್ಧ ಅಂತ ಕರಿತೀವಿ ಪರೀಕ್ಷೆಯಲ್ಲಿ ಮೂರು ಸಾಲುಗಳನ್ನು ಮಾತ್ರ ಕೊಟ್ಟಿರ್ತಾರೆ ಅದಕ್ಕೆ ನಾವು ಪ್ರಸ್ತಾರ ಹಾಕಿ ಗಣವಿಂಗಡಿಸಿ ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ ಅಂತ ಬರೀಬೇಕು ಮಕ್ಕಳೇ ಉದಾಹರಣೆಯನ್ನು ಗಮನಿಸಿ ಇದೆಲ್ಲ ನಿಮಗೆ ಅಭ್ಯಾಸ ಆಗಿದೆ ಇಡೀ ವರ್ಷ ಪೂರ್ತಿ ಅಭ್ಯಾಸ ಮಾಡಿದ್ದೀರಾ ಮುಂದಿನದು ವಾರ್ಧಕ ಷಟ್ಪದಿ ಇದು ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮಾನವಾಗಿದ್ದು ಐದೈದು ಮಾತ್ರೆಗಳನ್ನು ಗಣವಿಂಗಡಿಸ್ತಾರೆ ಮೂರು ಮತ್ತು ಆರನೇ ಪಾದಗಳು ಸಮಾನವಾಗಿದ್ದು ಐದು ಮಾತ್ರೆಗಳ ಆರಾರು ಗಣಗಳಿರುತ್ತೆ ಮೊದಲನೇ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಇಪ್ಪತ್ತಿಪ್ಪತ್ತಿರುತ್ತೆ ಮೂರನೇ ಸಾಲಿನಲ್ಲಿ ಮೂವತ್ತು ಪ್ಲಸ್ ಒಂದು ಗುರು ಇರುತ್ತೆ ಮತ್ತು ಆದಿಪ್ರಾಸವಿರುತ್ತೆ ಹಾಗಾಗಿ ವಾರ್ಧಕ ಷಟ್ಪದಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡೋಣ ನಮಗೆ ವೀರಲವ ಪದ್ಯದಲ್ಲಿದೆ ಚೆನ್ನಾಗಿ ಅಭ್ಯಾಸ ಮಾಡೋಣ ಮಕ್ಕಳೇ ಇನ್ನು ಅಕ್ಷರಗಣಗಳ ಬಗ್ಗೆ ತಿಳ್ಕೋಣ ಇದರ ಹೆಸರು ಹೇಳುವಂತೆ ಈ ಗಣದಲ್ಲಿ ಅಕ್ಷರಗಳ ಸಂಖ್ಯೆಯೇ ಪ್ರಧಾನವಾಗಿದ್ದು ಮಾತ್ರೆಗಳು ಇಂತಿಷ್ಟೇ ಇರಬೇಕು ಎಂಬ ನಿಯಮವಿಲ್ಲ ಮಾತ್ರ ಗಣದಲ್ಲಿ ಗುರು ಅಂದರೆ ಎರಡು ಲಘು ಅಂದರೆ ಒಂದು ಅಂತ ಲೆಕ್ಕ ಹಾಕ್ತಿದ್ವಿ ಇಲ್ಲಿ ಅಕ್ಷರಗಳು ಪ್ರಧಾನ ವಹಿಸುತ್ತವೆ ಇಂತಿಷ್ಟೇ ಮಾತ್ರೆಗಳಿರಬೇಕು ಅಂತ ನಿಯಮ ಇಲ್ಲ ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಗಣವಿಭಾಗ ಮಾಡುವ ಕ್ರಮವೇ ಅಕ್ಷರಗಣದ ಪದ್ಧತಿ ಈ ರೀತಿಯ ಗಣಗಳನ್ನು ಒಂದು ಸೂತ್ರದಿಂದ ಹೇಳಬಹುದು ಯಮಾತಾರಾಜಭಾನ ಸಲಗಂ ಅನ್ನೋದೇ ಅದರ ಸೂತ್ರ ಅಕ್ಷರಗಣಗಳು ಯಾವ್ದಿರುತ್ತೆ ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಇವು ಗಣಗಳು ಎಂಟು ರೀತಿಯ ಗಣಗಳಿರುತ್ತವೆ ಗುರು ಲಘು ಮೂರಿದರೆ ಮನಗಣ ಮೂರು ಮೂರು ಗುರು ಮೂರು ಲಘು ಮೂರು ಗುರು ಇದ್ರೆ ಮಗಣ ಮೂರು ಲಘು ಇದ್ದರೆ ನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಗುರು ಲಘು ನಡುವಿರೆ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಹೀಗೆ ಅಕ್ಷರಗಳಲ್ಲಿ ಎಂಟು ವಿಧದ ಗಣಗಳನ್ನು ನಾವು ಕಾಣಬಹುದು ಈ ಖ್ಯಾತ ಕರ್ನಾಟಕ ವೃತ್ತಗಳು ಒಟ್ಟು ಆರಿವೆ ಮಕ್ಕಳೇ ನೋಡಿ ಒಂದು ಸೂತ್ರ ಇದೆ ಗುರು ಒಂದಾದಿಯೋಳು ಉತ್ಪಲಂ ಉತ್ಪಲಮಾಲಾ ವೃತ್ತ ಗುರು ಮೊದಲ್ ಮೂರಾಗೆ ಶಾರ್ದೂಲಂ ಶಾರ್ದೂಲ ವೃತ್ತ ಗುರು ನಾಲ್ಕಾಗಿರಲಂತೂ ಸ್ರಗ್ಧರೆ ಸಗ್ಧರಾ ವೃತ್ತ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಮತ್ತೆ ಭ ಮತ್ತೇ ಭ ವಿಕ್ರೀಡಿತ ವೃತ್ತ ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಸ್ರಗ್ಧರ ಮಹಾಸೃಗ್ಧರ ವೃತ್ತ ಹರಿಣಾಕ್ಷಿ ಲಘು ನಾಲ್ಕು ಚಂಪಕಂ ಇವಾರುಂ ಖ್ಯಾತ ಕರ್ನಾಟಕಂ ನಾಲ್ಕು ಲಘು ಪ್ರಾರಂಭದಲ್ಲೇ ಬಂದುಬಿಟ್ರೆ ಅದು ಚಂಪಕ ಮಾಲಾ ವೃತ್ತ ಈ ವರ್ಷ ತಮಗೆ ಉತ್ಪಲ ಮಾಲಾ ವೃತ್ತ ಮತ್ತು ಚಂಪಕ ಮಾಲಾ ವೃತ್ತ ಎರಡಿವೆ ಅದನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ಚಂಪಕ ಮಾಲಾ ವೃತ್ತ ಪ್ರತಿಪಾದದಲ್ಲೂ ಇಪ್ಪತ್ತೊಂದು ಅಕ್ಷರಗಳಿರುತ್ತವೆ ಪ್ರತಿಪಾದವು ನ ಜ ಭ ಜ ಜ ಝ ರ ಎಂಬ ಗಣಗಳಿಂದ ಕೂಡಿದೆ ಆದಿಪ್ರಾಸದಿಂದ ಕೂಡ ಕೂಡಿರುತ್ತವೆ ಪರೀಕ್ಷೆಯಲ್ಲಿ ಒಂದು ಸಾಲನ್ನು ಮಾತ್ರ ಕೊಡ್ತಾರೆ ಅದಕ್ಕೆ ನಾವು ಪ್ರಸ್ತಾರ ಹಾಕಬೇಕು ಮೂರು ಮೂರು ಅಕ್ಷರಗಳಿಗೆ ವಿಂಗಡಿಸಬೇಕು ಗಣದ ಹೆಸರನ್ನು ಬರೀಬೇಕು ಮತ್ತು ಛಂದಸ್ಸು ಚಂಪಕಮಾಲಾ ವೃತ್ತ ಅಂತ ಬರೀಬೇಕು ಸೂತ್ರ ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರೇ ಚಂಪಕಮಾಲೆ ಎಂದ ಪರ್ ಒಂದು ಉದಾಹರಣೆ ನೋಡೋಣ ಮಕ್ಕಳೇ ನೋಡಿ ಮುಂದಿನ ನೋಡೋಣ ಉತ್ಪಲಮಾಲ ವೃತ್ತ ಪರೀಕ್ಷೆಗೆ ಇದು ಕೂಡ ಬರುವಂಥ ಸಂದರ್ಭ ಇರುತ್ತೆ ಲಕ್ಷಣ ಇದು ನಾಲ್ಕು ಪಾದಗಳುಳ್ಳ ಪದ್ಯ ಪ್ರತಿ ಪಾದವು ಅಕ್ಷರಗಳ ಸಂಖ್ಯೆಯಲ್ಲಿ ಸಮಾನವಾಗಿದ್ದು ತಲಾ ಇಪ್ಪತ್ತು ಅಕ್ಷರಗಳಿರುತ್ತವೆ ಕ್ರಮವಾಗಿ ಪ್ರತಿ ಪಾದದಲ್ಲೂ ಭ ರ ನ ಭ ಭ ಗಣಗಳು ಮತ್ತು ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಇರುತ್ತೆ ಸೂತ್ರ ಉತ್ಪಲಮಾಲೆಯಪ್ಪುದು ಭರಂ ರಲಗಂ ಭಭಂ ರೆಗಳಿರಲ್ ಇನ್ನ ನೆನ್ಪಿಟ್ಕೊಬಿಟ್ರೆ ಭಾಳ ಸುಲಭ ಆಗುತ್ತೆ ಮಕ್ಕಳೇ ಉತ್ಪಲಮಾಲ ವೃತ್ತದ ಒಂದು ಉದಾಹರಣೆಯನ್ನು ನೋಡಿ ಪ್ರೀತಿಯ ಮಕ್ಕಳೇ ವ್ಯಾಕರಣ ಛಂದಸ್ಸು ಅಲಂಕಾರ ಇವೆಲ್ಲವನ್ನು ನಾವು ಆಸಕ್ತಿಯಿಂದ ಅಭ್ಯಾಸ ಮಾಡಬೇಕು ಯಾವುದು ಬರಲ್ಲ ಅಂತ ಹೇಳೋ ಹಾಗಿಲ್ಲ ಏಸು ಸಲ ತಪವ ಗೈದೇಸು ಬನ್ನವನ ಅಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನ್ನು ಮಂಕೋತಿಮ್ಮ ಮತ್ತೆ 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 ಪುನರ್ ಪುನರ್ ಪ್ರಯತ್ನ ಮಾಡ್ತಾ 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 ಯಶಸ್ಸಾಗಬಹುದು ಯಶಸ್ಸನ್ನು ಗಳಿಸ್ಬಹುದು ತಾವೆಲ್ಲರೂ ತಮ್ಮ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಒಳ್ಳೆಯ ಯಶಸ್ಸನ್ನು ಗಳಿಸಿ ಕೀರ್ತಿಯನ್ನು ತನ್ನಿ ನಿಮ್ಮ ತಂದೆ ತಾಯಿ ಶಾಲೆ ಗುರುಗಳು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಕಾಲಿ ಜಾಗ ಭತ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರವರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು ಅಂಕಗಳೆಂದರೆ ಮೇಲಿನ ತೊಗಟೆ ತಿರುಳು ಬೀದಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋವಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ